हैप्पी दिवाली भाईलोग। ಪುರಸಭೆ ಚಿಕ್ಕೋಡಿಯ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಇವರ ಅಧ್ಯಕ್ಷತೆಯಲ್ಲಿ ಪುರಸಭೆಯ ಸದಸ್ಯರು ಹಾಗೂ ಸ್ಥಾಯಿ ಕಮಿಟಿಯ ಅಧ್ಯಕ್ಷರಾದಂತಹ ಆದಮ ಗಣೇಶವಾಡಿಯವರ ವಾರ್ಡ್ ನಂಬರ್ 12ರಲ್ಲಿ ಬರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ 15ನೇ ಹಣಕಾಸಿನಲ್ಲಿ 8,50,000 ರೂಪಾಯಿಗಳುಳ್ಳ ಅನುದಾನದಲ್ಲಿ ಶೌಚಾಲಯ ಸ್ಥಾಪಿಸಿದ ಉದ್ಘಾಟನೆಯ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಹೊಸಪೇಟೆ ಗಲ್ಲಿಯ ವಾರ್ಡ್ ನಂಬರ್ 12ರಲ್ಲಿ ಬರುವ ಸರ್ಕಾರಿ ಉರ್ದು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಹುದಿನಗಳಿಂದ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಪಾಲಕರ ಬೇಡಿಕೆ ಇತ್ತು ಶಾಲೆಯ ಸಭಾಂಗಣದ ಮುಂದೆ ದಾರಿ ಇಲ್ಲ ಶೌಚಾಲಯ ಬೇಕೆಂದು ಇದನ್ನ ವೀಕ್ಷಿಸಿ ಪುರಸಭೆ ಸದಸ್ಯರು ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಆದಮ ಗಣೇಶವಾಡಿಯವರು ಪುರಸಭೆಯಿಂದ 15ನೇ ಹಣಕಾಸಿನಲ್ಲಿ 8,50,000 ರೂಪಾಯಿ ಅನುದಾನದಲ್ಲಿ ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಸಿದ್ದು ಇವತ್ತು ಅದರ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬಂದಿರುವ ಅತಿಥಿಗಳನ್ನು ಶಾಲು ಹೊದಿಸಿ ಸತ್ಕರಿಸಲಾಗಿದ್ದು ಬಳಿಕ ಚಿಕ್ಕೋಡಿ ಪುರಸಭೆಯ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಮಾತನಾಡಿದ್ದಾರೆ ನಾವು ಚಿಕ್ಕೋಡಿಯನ್ನು ಸ್ವಚ್ಛವನ್ನಾಗಿ ಸುಂದರವನ್ನಾಗಿ ಮಾಡುವ ಕಾರ್ಯ ಮಾಡುತ್ತಿದ್ದೇವೆ 2 ವರ್ಷಗಳ ಕಾಲ ಕೋವಿಡ್ ಮಹಾಮಾರಿಯಲ್ಲಿಯೂ ಕೂಡ ಈ ಕಡಿಮೆ ಅನುದಾನ ಬಂದರೆ ಚಿಕ್ಕೋಡಿಯನ್ನು ಅಭಿವೃದ್ಧಿಯನ್ನಾಗಿ ಮಾಡುವುದರಲ್ಲಿ ನಾವು ತೊಡಗಿದ್ದೇವೆ ಎಂದರು ಇನ್ನು ಪುರಸಭೆಯ ಸದಸ್ಯರು ಹಾಗೂ ಸ್ಥಾಯಿ ಕಮಿಟಿಯ ಅಧ್ಯಕ್ಷ ಆದಮ ಗಣೇಶವಾಡಿಯವರು ಮಾತನಾಡಿದ್ದು ಇದೇ ಸಂದರ್ಭದಲ್ಲಿ ಈ ಶಾಲೆಗೆ ಬರುವಂತಹ ದಾರಿ ಇಲ್ಲದಾಗಿತ್ತು ಸ್ವಚ್ಛತೆಯೂ ಕೂಡ ವ್ಯವಸ್ಥೆ ಕಳೆದುಕೊಂಡಿತ್ತು ಮುಖ್ಯೋಪಾಧ್ಯಾಯರು ನನ್ನ ಗಮನಕ್ಕೆ ತಂದ ಮೇಲೆ ನಾನು ಇದನ್ನು ಪುರಸಭೆಯಿಂದ ಕಾರ್ಯ ಮಾಡಿದ್ದೇನೆ ಇನ್ನು ಮುಂದೆ ಯಾವುದೇ ಶಾಲೆಯ ಉಳಿದ ಅಭಿವೃದ್ಧಿಯ ಕೆಲಸಗಳಿದ್ದರೂ ಕೂಡ ನಾನು ಅದನ್ನು ಕೂಡ ಕಾರ್ಯರೂಪಕ್ಕೆ ತರುವ ಕಾರ್ಯ ಮಾಡುವೆ ಎಂದು ಇದೇ ಸಂದರ್ಭದಲ್ಲಿ ಭರವಸೆಯ ಮಾತುಗಳನ್ನು ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಚಿಕ್ಕೋಡಿಯ ಪುರಸಭೆಯ ಉಪಾಧ್ಯಕ್ಷ ಸಂಜೀವ್ ಕವಟಗಿಮಠ್ ಪುರಸಭೆಯ ಸದಸ್ಯರಾದಂತಹ ಸಿದ್ದಪ್ಪ ಡಂಗೇರ್ ಬಾಬು ಮಿರ್ಜಿ ಸಂತೋಷ್ ಟವಳ್ಳೆ ಹಾಗೂ ಗುಲಾಬ್ ವಿಜಾಪುರೆ ಇಸ್ಮಾಯಿಲ್ ಅರ್ಕಾಟೆ ಸೇರಿದಂತೆ ಇತರರು ಕೂಡ ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ಶಿಕ್ಷಕರು ಮತ್ತು ಸ್ಥಳೀಯರು ಹಿರಿಯರು ಕೂಡ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಜನಶಕ್ತಿ ಸುದ್ದಿವಾಹಿನಿ ನದೀಮ್ ನಾಯಕವಾಡಿ ಚಿಕ್ಕೋಡಿ ಪತ್ರಿಕಾ ಮಾಧ್ಯಮದ ಸಹೋದರರು ಇವತ್ತು ವಿಶೇಷವಾಗಿ ಅಂದರೆ ಪುರಸಭೆ ಚುಕ್ಕಾಣಿ ಹಿಡಿದು 2 ವರ್ಷಗಳು ಕಳೆದ ನಂತರ ಇವತ್ತು ಚುನಾವಣೆ ಸಂದರ್ಭಗಳಲ್ಲಿ ನಾವು ಕೊಟ್ಟಂತ ಮಾತುಗಳಿಗೆ ಉಳ್ಕೋಬೇಕನ್ನೋ ಒಂದು ನಿಟ್ಟಿನಲ್ಲಿ ನಾವು ಬಂದು 2 ವರ್ಷಗಳವರೆಗೆ ಕೋವಿಡ್ ಅನ್ನೋ ಒಂದು ಮಹಾಮಾರಿ ನಮ್ಮನ್ನೆಲ್ಲ ಎಲ್ಲರನ್ನು ಕಾಡಿದೆ ಅಂತ ನಮಗೆಲ್ಲರೂ ಗೊತ್ತಿರುವ ಒಂದು ವಿಷಯ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರದಿಂದ ಹೆಚ್ಚಿನ ಅನುದಾನ ನಮಗೆ ಸಿಗದೇ ಇದ್ದ ಒಂದು ಸಂದರ್ಭದಲ್ಲಿ ಬಂದಂತ ಕಡಿಮೆ ಅನುದಾನಗಳನ್ನ ನಾವು ಚಿಕ್ಕೋಡಿ ಅಭಿವೃದ್ಧಿಗೆ ಬಳಸಿಕೊಳ್ಳೋದು ನಮ್ಮ ಗುರಿಯಾಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ಈ ಭಾಗದ ಸದಸ್ಯರು ಅವರ ಒತ್ತಾಯದ ಮೇರೆಗೆ ಇವತ್ತು ಬಂದಂತ ಪುರಸಭೆ ಅನುದಾನಗಳು ಅಲ್ಲಲ್ಲಿ ವಾರ್ಡ್ಗಳಲ್ಲಿ ಅಲ್ಲಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಸಮುದಾಯಗಳಿಗೆ ನಾವು ಹಂಚಿಕೊಡ್ತೀವಿ ಆದ್ರೆ ಈ ವಾರ್ಡ್ನ ಸದಸ್ಯರ ಒತ್ತಾಯ ಯಾವುದೇ ಕಾರ್ಯಕ್ರಮ ಇಲ್ಲಿ ಕೆಲಸಗಳು ಶಾಲೆಯಲ್ಲಿ ಆಗಬೇಕನ್ನೋ ಅವರ ಒಂದು ಒತ್ತಾಯದ ಮೇರೆಗೆ ಇವತ್ತು ನಾವು ಇಲ್ಲಿ ರೋಡ್ನ ಕೆಲಸ ಮುಗಿಸಿದ್ದೇವೆ ಇವತ್ತು ಶೌಚಾಲಯ ಕಟ್ಟುವಂತ ಕೆಲಸ ಮಾಡಿದ್ದೇವೆ ಇವೆಲ್ಲ ಕೆಲಸಗಳನ್ನ ನಾವು ಇಲ್ಲಿ ಪುರಸಭೆಯಿಂದ ಮಾಡಿಕೊಟ್ಟಿದ್ದೇವೆ ಅದಕ್ಕೆ ಯಾರಾದರೂ ಕಾರಣ ಓದಿದ್ರೆ ನಮ್ಮ ನಾಯಕರ ಜಗದೀಶಣ್ಣ ಕೌಡಿಮಠ ಹಾಗೂ ಈ ಭಾಗದ ಸದಸ್ಯರಂತ ಅದಮ್ ಗಣೇಶವರು ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಸಂದರ್ಭ ಇದ್ರೆ ಪುರಸಭೆ ನಿಮ್ ಜೊತೆ ಇದೆ ಅನ್ನೋ ಒಂದು ಸಂದರ್ಭವನ್ನು ಬಂದು ಮಾತನಾಡಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮೊನ್ನೆ ಇದ್ಗಾ ಮೈದಾನದ ಕಂಪೌಂಡ್ ಸಹಿತ ಇವತ್ತು ಅಲ್ಲಿ ಪ್ರಾರ್ಥನೆ ಮಾಡುವಂತ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ಗೋಡೆ ಬಿದ್ದ ಹೋದಂತ ಸಂದರ್ಭ ಸಂಪೂರ್ಣ ಗೋಡೆ ಕಟ್ಟುವ ಜವಾಬ್ದಾರಿ ಪುರಸಭೆ ಕೈಗೆತ್ತಿಕೊಂಡಿತು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಅವ್ರ ನಮಸ್ಕಾರ ಆಜ್ ಹೊಸಪೇಟೆಯಲ್ಲಿ ಉರ್ದು ಸ್ಕೂಲ್ ಮೇ ಟಾಯ್ಲೆಟ್ ಕೆ ಇಬ್ತದಾ ಥಿ ಉಸ್ ಮೌಕೆ ಪರ ಸಭಿ ಮೆಂಬರ್ ಅವ್ರ ಅಧ್ಯಕ್ಷ ಸಬ್ ಲೋಗ್ ಆಯ್ತೆ ಅವ್ರ ಯಾ ಪರ ಪಹಲಾ ಮೈ ಭಿ ಯಹಿ ಸ್ಕೂಲ್ ಮೇ ಸಿಖಾ ಹೂಂ ತೋ ಮೇರಾ ಫರ್ಜ್ ಥಾ ಕೆ ಯಾ ಪೇ ಸ್ಕೂಲ್ ಮೇ ಪಹಲಾ ರೋಡ್ ನಹಿ ಥಾ ತೋ ರೋಡ್ ಕಾ ಕಾಮ ಕರಾಯಾ ಉಸ್ಕೆ ಬಾದ್ ಮೇ ಯಾ ಪೇ ಸ್ಕೂಲ್ ವಾಲೆ ಮುಜೆ एक अर्जी दी यहाँ पे टॉयलेट भी नहीं है तो टॉयलेट बनने के लिए तो वो भी अनुदान डाल के आज टॉयलेट भी पूरा काम हुआ है तो इसके आगे मैं जो भी वो स्कूल वाले जो बोले हैं उनका पूरा काम करके देता हूँ करके भरोसा देता हूँ आदम इमाम हुसैन गणेशोड़ी वार्ड नंबर 12।